ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬ್ರಹ್ಮಾಲಯ ಗುರುಕುಲ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ಒಂದನೇ ಕಸ್ಪಲ್ ಸಬ್ಲಾಡಿಗೆ ಶನಿ ಕಸ್ಪಲ್ ಸಬ್ಲಾಡಿಗೆ ಬಂದರೆ ಯಾವ ರೀತಿ ಅವರ ಸ್ವಭಾವ ಇರುತ್ತೆ ಅವರ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಇದಕ್ಕಿಂತ ಹಿಂದೆ ನಾನು ಶುಕ್ರ ಮತ್ತು ಕೇತು ಮತ್ತು ಕುಜನ ಬಗ್ಗೆ ವೀಡಿಯೋಗಳನ್ನು ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ನೋಡಿ ನಿಮಗಿದು ತುಂಬ ಹೆಲ್ಪ್ ಆಗುತ್ತೆ ಇವಾಗ ಹೊಸ್ದೆ ನೋಡ್ತಿರೋಂಥವರೆಗೂ ಸ್ಟಾರ್ಟಿಂಗಿಂದ ಹೋಗಬೇಕಾಗತ್ತೆ ನೋಡಿ ನಾವು ಮೊದಲೇದಾಗಿ ಲಗ್ನ ಭಾವನ ನೋಡಬೇಕಾಗತ್ತೆ ನೀವು ಕಲರು ನೋಡಿ ಬೇರೆ ಯಾವುದೇ ಶಾಸ್ತ್ರಗಳಲ್ಲೂ ತಗೊಳ್ಳಿ ಲಗ್ನ ಭಾವನೆ ನಮ್ಮ ಗುಣಲಕ್ಷಣಗಳನ್ನು ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಸ್ವಭಾವವನ್ನು ತಿಳಿಸ್ಕೊಡೋವಂಥದ್ದು ನಮ್ಮ ದೈಹಿಕ ಲಕ್ಷಣಗಳಾಗಿರ್ಬೋದು ನಮ್ಮ ಆಲೋಚನೆಗಳಾಗಿರ್ಬೋದು ಇದನ್ನು ತಿಳಿಸ್ಕೊಡೋದು ನಮ್ಮ ಲಗ್ನ ಭಾವ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಪರಾಶರಮನಿಗಳು ಹೇಳಿರೋದು ಲಗ್ನ ಭಾವನ ನೋಡಿ ಅಂತಲೇ ಇವಾಗ ಇಲ್ಲಿ ಕಟಕ ಲಗ್ನ ಬಿದ್ದಿದೆ ಈ ರಾಶಿ ಕುಂಡಲ್ಲಿ ಕಟಕ ಲಗ್ನ ಬಿದ್ದಿದೆ ಈ ಕಟಕ ಲಗ್ನದಲ್ಲಿ ಬಿದ್ದಾಗ ನಾವು ವೇದಿಕ ಮೂಲಕ ಏನು ಹೇಳ್ತೀವಿ ಆ ಕಟಕ ಲಗ್ನಕ್ಕೆ ಬಂದು ಚಂದ್ರ ಅಧಿಪತಿ ಚಂದ್ರನಿಗೆ ಸಂಬಂಧಪಟ್ಟಂಥ ಅವರ ಗುಣಲಕ್ಷಣಗಳು ಅವರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ವೇದಿಕೆ ಮೂಲಕ ಕೆ ಪಿ ಮೂಲಕ ನಾವು ಯಾವ ರೀತಿ ಹೇಳ್ತೀವಿ ಕೆ ಪಿ ಅಷ್ಟ್ರಾಲಜಿನ ನಾವು ಕಲಿಸ್ಕೊಡ್ತಿರೋದ್ರಿಂದ ನಿಮಗೆ ಪಿನೇ ವೆರಿ ವೆರಿ ಇಂಪಾರ್ಟೆಂಟಾಗಿ ನಾವು ಇಲ್ಲಿ ರೋಲ್ ಮಾಡ್ತೀವಿ ಕೆ ಪಿ ಯಾವ ರೀತಿ ನೋಡಬೇಕು ಅಂದರೆ ಲಗ್ನ ಬಿದ್ದಂಥ ಡಿಗ್ರಿನ ತಗೊತೀವಿ ವೆರಿ ಇಂಪಾರ್ಟೆಂಟಾಗಿ ಲಗ್ನ ಎಷ್ಟು ಡಿಗ್ರಿಗೆ ಬಿದ್ದಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಲಗ್ನ ಬಂದು ಇಪ್ಪತ್ತೆಂಟು ಡಿಗ್ರಿ ಮೂವತ್ತಾರು ಮಿನಿಟ್ಸ್ಗೆ ಬಿದ್ದಿದೆ ಈ ಲಗ್ನ ಯಾವ ನಕ್ಷತ್ರದಲ್ಲಿ ಬಿದ್ದಿದೆ ಯಾವ ಸಬ್ಲಾಡಲ್ಲಿ ಬಿದ್ದಿದೆ ಅನ್ನೋದನ್ನ ತೊಗೊತೀವಿ ನಮಗೆ ಸಬ್ಲಾಡ್ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ನಕ್ಷತ್ರನ ಒಂಬತ್ತು ಡಿವಿಷನ್ ಆಗಿ ಮಾಡ್ತೀವಿ ಅದನ್ನು ಸಬ್ಲಾಡ್ ಅಂತ ನಾವು ಕರಿತೀವಿ ಈ ಸಬ್ಲಾಡು ಯಾವ ಗ್ರಹ ಬಿದ್ದಿದೆ ಅಂತ ನೋಡಿ ಆ ಗ್ರಹಕ್ಕೆ ಸಂಬಂಧಪಟ್ಟಂಥ ಸ್ವಭಾವಗಳು ನಿಮ್ಮಲ್ಲೂ ಇರುತ್ತೆ ಇವಾಗ ನಮ್ಮ ಸಿಸ್ಟಮಿಗೆ ಬರೋಣ ಇವಾಗ ಕಸ್ಪಲ್ ಅನ್ನೋ ತೇರಿಗೆ ಬರ್ತೀವಿ ಇಲ್ಲಿ ನಿಮಗೆ ಪ್ಲಾನೆಟ್ ಲಿಂಕ್ಸ್ ಅಂತ ಬರುತ್ತೆ ಇಲ್ಲಿ ಕೆಳಗಡೆ ಬಾವ ಲಿಂಗ್ಸ್ ಅಂತ ಬರುತ್ತೆ ಈ ಭಾವಗಳೇ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೀವು ನೋಡ್ಬೋದು ಒಂದನೇ ಭಾವದ ಬಗ್ಗೆ ನಾವಿಲ್ಲಿ ತಿಳ್ಕೊತಿದ್ದೀವಿ ಓಕೆ ಈ ಒಂದನೇ ಭಾವದಲ್ಲಿ ಶನಿ ಕಸ್ಪಲ್ ಸಬ್ಲಾಡ್ ಆಗೋ ಇಲ್ಲಿ ನೋಡ್ಬೋದು ಸಬ್ಲಾಡ್ ಸಬ್ಲಾಡಾಗೋ ಸ್ಟಾರ್ಲಾಡ್ ಆಗೋ ಅಥವಾ ಸಬ್ಲಾಡ್ ಆಗು ಬಂದಿದ್ದರೆ ಶನಿ ಯಾವ ರೀತಿ ಫಲಗಳನ್ನು ಕೊಡ್ತಾನೆ ಅವರ ಸ್ವಭಾವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು ಈ ಮೂರು ಜಾಗದಲ್ಲಿ ಎಲ್ಲರೂ ಬರಲಿ ಶನಿ ಅವರ ಸ್ವಭಾವ ಆ ರೀತಿ ಇದ್ದೇ ಇರುತ್ತೆ ಇದ್ರ ಬಗ್ಗೆ ತುಂಬ ಹೆಚ್ಚಾಗಿ ನೀವು ತಿಳ್ಕೊಬೇಕು ಅಥವಾ ಕ್ಲಾಸಿಗೆ ಜಾಯ್ನ್ ಆಗಬೇಕು ಅಂತಂದರೆ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಕ್ಲಾಸಸ್ ಇರುತ್ತೆ ದಯವಿಟ್ಟು ಕ್ಲಾಸಿಗೆ ಜಾಯ್ನ್ ಆಗೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇದರೊಳಗೆ ತುಂಬ ವಿಚಾರಗಳು ಇದ್ದಾವೆ ತುಂಬ ವಿಚಾರ ತಿಳಿಸ್ಕೊಡ್ಬೇಕಾಗುತ್ತೆ ಇಲ್ಲಿ ನಾವು ನಿಮಗೆ ಬರೀ ಕಾರಕನ್ನು ತಿಳಿಸ್ಕೊಟ್ಟಿರ್ತೀವೋ ಸ್ವಭಾವನ ತಿಳಿಸ್ಕೊಡ್ತೀವಿ ಬಟ್ ಇಲ್ಲಿ ಕಾಂಬಿನೇಷನ್ ಮೇಲೆ ಅವ್ರ ಸ್ವಭಾವಗಳು ಚೇಂಜ್ ಆಗುತ್ತೆ ಯಾವ ರೀತಿ ಕಾಂಬಿನೇಷನ್ ಬಂದಿದೆ ಅಲ್ಲಿ ಗುಡ್ ಕಾಂಬಿನೇಷನ್ ಇದೆಯಾ ಬ್ಯಾಡ್ ಕಾಂಬಿನೇಷನ್ ಇದೆಯಾ ಏನಿದೆ ಏನಿಲ್ಲ ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂದರೆ ಕ್ಲಾಸಿಗೆ ಬರಬೇಕು ಈ ಎಫೆಕ್ಟ್ ಲಿಂಕ್ಸಿಗೆ ಬಂದಿರೋಂಥ ಗ್ರಹಗಳು ಕಾಂಬಿನೇಷನ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಇದೆಲ್ಲದು ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಕ್ಲಾಸಿಗೆ ಜಾಯ್ನ್ ಆದರೆ ನಿಮ್ಗೆ ತುಂಬ ವಿಚಾರವನ್ನು ತಿಳ್ಕೊಬೋದು ನೋಡಿ ಲಗ್ನಕ್ಕೆ ಶನಿ ಈ ಥರ ಏನಾದರೂ ಬಂದರೆ ಇಲ್ಲಿ ನೋಡಿ ಲಗ್ನಕ್ಕೆ ಬಂದಿದ್ದಾನೆ ಶನಿ ಇಲ್ಲಿ ಕಸ್ಬಲ್ ಸಬ್ಲಾಡಾಗಿ ಇದ್ದಾನೆ ಇಲ್ಲಿ ಸಬ್ ಸಬ್ಲಾಡ್ ಸಬ್ಲಾಡಲ್ಲೂ ಇದ್ದಾನೆ ಓಕೆನಾ ಇವಾಗ ಶನಿ ಈ ರೀತಿ ಇದ್ದಾಗ ಇವರಿಗೆ ತುಂಬ ಮೆಚುರಿಟಿ ಜಾಸ್ತಿ ಇರುತ್ತೆ ಅಂದರೆ ಇವರ ಆಲೋಚನೆಗಳೇ ಆ ರೀತಿ ಇರುತ್ತೆ ತುಂಬ ಮೆಚುರಿಟಿಯಾಗಿ ಆಲೋಚನೆಗಳನ್ನು ಮಾಡ್ತಾರೆ ಅವ್ರ ಸ್ವಭಾವನ ಆ ರೀತಿ ಇರುತ್ತೆ ಇವಾಗ ನೋಡ್ಬೋದು ಒಂದು ಮೂವತ್ತು ವರ್ಷ ಇದ್ದರೆ ವ್ಯಕ್ತಿಗೆ ಆ ವ್ಯಕ್ತಿ ಒಂದು ಅರವತ್ತು ವರ್ಷದ ವ್ಯಕ್ತಿ ಯಾವ ರೀತಿ ಆಲೋಚನೆ ಮಾಡ್ತಾನೆ ಆ ರೀತಿ ಆ ವ್ಯಕ್ತಿ ಆಲೋಚನೆ ಮಾಡ್ತಾನೆ ಶನಿಯ ಕಾರಕತ್ವ ಮತ್ತು ಡಿಸಿಪ್ಲಿನ್ ಜಾಸ್ತಿ ಇರುತ್ತೆ ಇವ್ರ ಜೀವನದಲ್ಲಿ ಸ್ವಲ್ಪ ಆಗಿರಬೇಕು ಅವರು ಇವರು ನಮಗೆ ಕೈ ತೋರಿಸಿ ಮಾತಾಡೋ ಥರ ನಾವು ಇರಬಾರ್ದು ನಾವು ಈಗಿರಬೇಕು ಆಗಿರಬೇಕು ಅಂದರೆ ಡಿಸಿಪ್ಲಿನ್ ಜಾಸ್ತಿ ಇರುತ್ತೆ ರೂಲ್ಸ್ಗಳನ್ನ ಜಾಸ್ತಿ ಹಾಕೊತಾರೆ ಇವ್ರಿಗೂರೇ ಲೂ ರೂಲ್ಸ್ಗಳನ್ನ ಹಾಕೊಳ್ಳೋದಾಗಿರ್ಬೋದು ಅಥವಾ ಇವರ ಮಕ್ಕಳಿಗಾಗಿರ್ಬೋದು ಅಥವಾ ಸುತ್ತಲಿರೋರಿಗೆ ಈ ರೀತಿ ಇರ್ರಿ ಆಗಿರ್ರಿ ಈಗಿರ್ರಿ ಡಿಸಿಪ್ಲನ್ ಆಗಿರ್ರಿ ಈ ರೀತಿ ಹೇಳೋವಂಥವ್ರು ಆಗಿರ್ತಾರೆ ಶನಿ ಇದ್ದಾಗ ಮತ್ತು ಒಂದು ಸ್ವಲ್ಪ ವಯಸ್ಸಾದ ರೀತಿ ಕಾಣೋ ಥರ ಇರ್ತಾರೆ ನಾನು ನಿಮಗೆ ಹೇಳಿದೆ ಒಂದು ಅರವತ್ತು ವರ್ಷ ಇರೋವಂಥ ಒಂದು ಆ ವಯಸ್ಸಂತ ಅಂದರೆ ಒಂದು ಬಾಡಿಲಿಲ್ಲ ಅದರ ವ್ಯಕ್ತಿತ್ವದಲ್ಲೂ ಸಹಿತ ಬರುತ್ತೆ ಮತ್ತು ಈ ಜಾಗದಲ್ಲಿ ಶನಿ ಕೂತ್ಕೊಂಡಾಗ ಯಾವುದೇ ಕೆಲಸ ಆಗಿರಲಿ ಪೂರ್ಣನಗೊಳಿಸ್ತಾರೆ ಅಂದರೆ ಇವೆಲ್ಲ ಶನಿ ಚೆನ್ನಾಗಿದ್ದಾಗ ಕೆಲವೊಂದ್ಸಲಿ ಶನಿ ನೆಗೆಟಿವ್ ಆದರೆ ಬೇರೆ ಥರ ಫಲ ಶನಿ ಪಾಸಿಟಿವ್ ಇದ್ದಾಗ ಬೇರೆ ಥರ ಫಲ ಕೆಲವೊಂದ್ಸಲಿ ಎರಡೂ ಕೊಡ್ತಿರ್ತಾನೆ ಶನೇಶ್ವರ ಎಲ್ಲರಿಗೂ ಎರಡನ್ನೂ ಕೊಡ್ತಿರ್ತೇನೆ ಈ ಕಡೆ ಒಳ್ಳೆಯದು ಕೊಡ್ತಿರ್ತಾನೆ ಕೆಟ್ಟದೂ ಕೊಡ್ತಿರ್ತಾನೆ ಅವ್ರ ಕರ್ಮದ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲಿ ನಾನು ನಿಮಗೆ ಹೇಳಿದೆ ಯಾವುದೇ ಕೆಲಸ ಆದ್ರೂ ಪೂರ್ಣಗೊಳಿಸ್ತಾರೆ ಯಾವುದನ್ನು ಅರ್ಧಂಬರ್ಧವಾಗಿ ಬಿಡೋದಿಲ್ಲ ಇವರು ತುಂಬಾ ಶ್ರಮ ಪಟ್ಟಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ತುಂಬ ಶ್ರಮ ಅಂತ ಹೇಳ್ಬೋದು ಲಗ್ನದಲ್ಲಿ ಶನಿ ಇದ್ದಾಗ ಭಗವಂತ ಶನಿದೇವರಿವರಿಗೆ ಯಶಸ್ಸಾಗಿರ್ಬೋದು ವೈಭವ ಆಗಿರ್ಬೋದು ಇದೆಲ್ಲದನ್ನು ಯಾವ ರೀತಿ ಸಾಧನೆ ಮಾಡಬೇಕು ಸಾಧಿಸ್ಬೇಕು ಅನ್ನೋ ಮಾರ್ಗಗಳನ್ನು ತಿಳಿಸ್ಕೊಡ್ತಾರೆ ಶನೇಶ್ವರವರು ಮತ್ತು ನಿಮಗೆ ಆಲ್ಮೋಸ್ಟ್ ಹೇಳ್ದಂಗೆ ಕಟ್ಟುನಿಟ್ಟಿನ ಸ್ವಭಾವ ಜಾಸ್ತಿ ಇವರು ಈಗಿರಬೇಕು ಡಿಸಿಪ್ಲಿನ್ ಜಾಸ್ತಿ ಡಿಸಿಪ್ಲಿನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಮತ್ತು ಇವರು ಬೇರೆಯವರಿಗೆ ಎಲ್ಪ್ ಮಾಡೋದು ಜಾಸ್ತಿ ಯಾರು ದಾರಿ ತಪ್ಪಿದ್ದಾರೆ ಅಂತ ಅಂದರೆ ಅವ್ರನ್ನ ಒಂದು ಒಳ್ಳೆಯ ದಾರಿಗೆ ಕರ್ಕೊಂಬರೋವಂಥ ಆಗಿರ್ಬೋದು ಈಗಲ್ಲ ಈ ಮಾರ್ಗ ಅಲ್ಲ ನೀನು ಹೋಗ್ತಿರೋದು ಒಳ್ಳೆಯದಲ್ಲ ಇಲ್ಲಿಗೆ ಹೋಗು ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳ್ಕೊಡೋ ಅಂಥವ್ರು ಶನಿದೇವರು ಶನಿ ಬಂದು ಕರ್ಮಕ್ಕೆ ಕಾರಕ ಹೌದು ತಾನೇ ನಿಮಗೆ ಎಲ್ಲರೂ ಗೊತ್ತಿರೋಂಗೆ ಶನಿ ಬಂದು ಕರ್ಮಕ್ಕೆ ಕಾರಕ ಎಲ್ಲರೂ ಕರ್ಮಕಾರಕ ಶನಿ ಏಳುವರೆ ಶನಿ ಬಿದ್ದುಬಿಡ್ತ ನಮಗೆ ತೊಂದರೆಗಳು ಕೊಡ್ತಾನೆ ಕಷ್ಟಗಳು ಕೊಡ್ತಾನೆ ಅಂತೆಲ್ಲ ನಾವೆಲ್ಲ ಏನು ಹೇಳ್ತೀವಲ್ಲ ಹಾಗೆ ಶನಿ ಬಂದೆ ಕರ್ಮಕ್ಕೆ ಕಾರಕ ಇವರಲ್ಲಿ ಕರ್ಮ ಜ್ಞಾನ ಜಾಸ್ತಿ ಇರುತ್ತೆ ಅಂದರೆ ಭಗವಂತ ಏನು ಕೊಡಬೇಕು ನಮಗೆ ಅದು ಕೊಟ್ಟೆ ಕೊಡ್ತಾನೆ ಅನ್ನೋದು ಬಿಲೀವ್ ಜಾಸ್ತಿ ಮಾಡ್ತಾರೆ ಏನು ಸಿಗಬೇಕು ನಮ್ಮ ಲೈಫಲ್ಲಿ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ಅಷ್ಟು ಬಿಲೀವ್ ಮಾಡೋನೆ ಶನಿ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೂ ಅಲ್ಲ ಆ ಪರಿಹಾರ ಈ ಪರಿಹಾರ ಅಂತ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಇದು ಮಾಡಿದ್ರೆ ಅದಾಗಿಬಿಡುತ್ತೆ ಇದೆಲ್ಲ ಅವರಲ್ಲಿ ಇರೋಲ್ಲ ಕರ್ಮ ಏನು ಸಿಗಬೇಕು ಅದು ಸಿಗುತ್ತೆ ನಮಗೆ ಜಾಸ್ತಿ ಕರ್ಮದ ಬಗ್ಗೆ ಯೋಚನೆ ಮಾಡುವಂಥವ್ರು ಆಗಿರ್ತಾರೆ ಒಂದು ಸ್ವಲ್ಪ ಶನಿ ಬಂದು ಸ್ವಲ್ಪ ಕಪ್ಪು ಕಾರಕ ಅಂದರೆ ನೋಡೋಕ್ಕೆ ಬ್ಲ್ಯಾಕ್ನೆಸ್ ಆಗಿರ್ಬೋದು ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿರ್ತಾರೆ ಸಲ ಶನಿ ಕೂತಂಥ ನಕ್ಷತ್ರ ಅಥವಾ ಸಬ್ಲಾಡ್ ಇದ್ರ ಮೂಲಕ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಇರುತ್ತಲ್ಲೇನೋ ಬುಧನೋ ಶುಕ್ರನೋ ಗುರುನೋ ಈ ರೀತಿ ಶುಭ ಗೃಹಗಳು ಬಂದಾಗ ಚೇಂಜಸ್ ಆಗುವಂಥ ಸಾಧ್ಯತೆಗಳು ಇರ್ತವೆ ಮತ್ತು ನ್ಯಾಯ ನೀತಿ ಆಗಿರ್ಬೋದು ಧರ್ಮ ಆಗಿರ್ಬೋದು ಗುರು ಹಿರಿಯರಲ್ಲಿ ಒಂದು ಒಳ್ಳೆಯ ಸೇವಾ ಭಕ್ತಿ ಆಗಿರ್ಬೋದು ಇದೆಲ್ಲದೂ ತುಂಬ ಚೆನ್ನಾಗಿರುತ್ತೆ ಶನಿ ಚೆನ್ನಾಗಿದ್ದರೆ ಮಾತ್ರ ಇಲ್ಲ ಅಂತಂದರೆ ಇದೆಲ್ಲದು ರಿವರ್ಸ್ ಹೊಡೆದು ಬಿಡುತ್ತೆ ನಾನು ಇಷ್ಟೋ ದಂಟ ಏನೇ ಹೇಳಿದೆ ಅದೆಲ್ಲದೂ ರಿವರ್ಸ್ ಆಗಿಬಿಡುತ್ತೆ ಮತ್ತು ಯಾರಾರು ಬಲಹೀನತೆಯಿಂದ ಇರೋರಿಗೆ ಸಹಾಯ ಮಾಡೋದು ಜಾಸ್ತಿ ಅವರು ಶನಿ ಚೆನ್ನಾಗಿದ್ದಾಗ ಬಲಹೀನತೆಯಿಂದ ಯಾರೆಲ್ಲ ಇರ್ತಾರೆ ನೋಡಿ ಅಂಥವ್ರಿಗೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಸಹಾಯಗಳು ನಾವು ಮಾಡ್ತಾರವರು ಶನಿದೇವರಿಂದ ತುಂಬ ಚೆನ್ನಾಗಿ ಕೊ ಕೊಟ್ಟರೆ ಮಾಡ್ತಾ ಒಳ್ಳೆ ಯಾವ ಗ್ರಹಗಳನ್ನು ಕೊಡೋಕ್ಕಾಗಲ್ಲ ಅಷ್ಟು ಐಶ್ವರ್ಯ ಅಂತಸ್ತು ಅಧಿಕಾರ ಖ್ಯಾತಿ ಇದೆಲ್ಲದನ್ನು ಕೊಡೋ ಥರ ಆಗ್ತಾರೆ ಈ ಶನಿದೇವರು ಲಗ್ನದಲ್ಲಿ ಕೂತಿರೋಂಥರು ಇಷ್ಟೆಲ್ಲ ಕೊಡ್ತಾರೆ ಇದೆ ಇದೇ ಶನಿದೇವರು ಏನಾದರೂ ನಮಗೆ ನೆಗೆಟಿವ್ ಆಗಿಬಿಟ್ರೆ ಸ್ವಲ್ಪ ಕಷ್ಟ ಏನಾಗುತ್ತೆ ಒಳ್ಳೇದಿದ್ರು ನಿಮಗೆ ಸ್ವಲ್ಪ ಒಳ್ಳೆಯ ಜ್ಯೋತಿಷ್ಯ ಜ್ಞಾನ ಆಗಿರ್ಬೋದು ಕರ್ಮ ಜ್ಞಾನ ಆಗಿರ್ಬೋದು ಇದನ್ನೂ ಕೊಡ್ತಾರೆ ಶನಿದೇವರು ಜ್ಯೋತಿಷ್ಯದ ಕಡೆ ಹೇಳ್ಕೊಂಡು ಹೋಗ್ತಾರೆ ಧರ್ಮ ಕರ್ಮಗಳನ್ನ ಕಲಿಸ್ಕೊಡ್ತಾರೆ ನಿಮಗೆ ಈಗಲ್ಲ ಈಗಿರಬೇಕು ಧರ್ಮ ಈ ರೀತಿ ಪಾಲನೆ ಮಾಡಬೇಕು ಕರ್ಮದಿಂದ ಯಾವ ರೀತಿ ಇರಬೇಕು ನಮ್ಮ ಕರ್ಮ ಯಾವ ರೀತಿ ಇದೆ ಇದ್ರ ಎಲ್ಲದನ್ನು ತಿಳಿಸ್ಕೊಡ್ತಾರೆ ಶನಿದೇವರು ತುಂಬ ನೆಗೆಟಿವ್ ಆಗಿಬಿಟ್ರೆ ಏನಾಗುತ್ತೆ ಅಂದರೆ ಇವರಿಗೆ ಸ್ವಲ್ಪ ಸೋಮಾರಿತನ ಜಾಸ್ತಿ ಇರುತ್ತೆ ನೀವು ನೋಡ್ಬೋದು ಏನಾರು ಒಂದು ಕೆಲಸ ಮಾಡ್ತಾರೆ ಒಂದು ನಾಲ್ಕು ಗೌರ್ ಮಲ್ಕೊತಾರೆ ಅತಿಯಾದಂಥ ನಿದ್ದೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜಾಸ್ತಿ ಕೆಲಸಗಳನ್ನ ಮಾಡೋಕ್ಕೆ ಇಷ್ಟಪಡೋದಿಲ್ಲ ನಿದ್ದೆ ಮಾಡೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಅಥವಾ ಸುಮ ಜಾಸ್ತಿ ಸೋಮಾರಿತನ ಜಾಸ್ತಿ ಕೆಲಸಗಳನ್ನ ಮಾಡೋಕ್ಕೋಗೋಲ್ಲ ಈ ರೀತಿ ಸಲ ಕೆಟ್ಟ ಹವ್ಯಾಸಗಳಿಗೆ ತುತ್ತಾಗ್ಬಿಡ್ತಾರೆ ಮತ್ತು ಏಕಾಗ್ರತೆಗಳು ಇರೋದಿಲ್ಲ ಇವರಿಗೆ ಏಕಾಗ್ರತೆ ಇರೋದೇ ಎಲ್ಲ ಚಂಚಲ ಮನಸ್ಸು ಜಾಸ್ತಿ ಆಗಿಬಿಡುತ್ತೆ ಮತ್ತು ಇವರಿಗೆ ಚಿಂತೆ ಜಾಸ್ತಿ ಕಾಡುತ್ತೆ ಚಿಂತೆ ಆಗಿರ್ಬೋದು ವ್ಯತ್ಯ ಆಗಿರ್ಬೋದು ದುಃಖ ಆಗಿರ್ಬೋದು ಇದೆಲ್ಲದೂ ಸಹಿತ ಜಾಸ್ತಿ ಕಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಶನಿ ಇದ್ದಾಗ ಕೆಲವೊಂದು ಸಲ ಎರಡೂ ನಡೀತಿರುತ್ತೆ ಜೀವನದಲ್ಲಿ ಒಳ್ಳೆಯದು ನಡೀತಿರುತ್ತೆ ಕೆಟ್ಟದ್ದು ನಡೀತಿರುತ್ತೆ ಇದನ್ನು ನೋಡ್ಕೋಬೇಕು ಮತ್ತು ಜೀವನದಲ್ಲಿ ತುಂಬ ಅಡೆತಡೆಗಳು ಜಾಸ್ತಿ ಎಲ್ಲದರಲ್ಲೂ ನಿಧಾನ ಫಾಸ್ಟ್ ಇರೋದಿಲ್ಲ ಅದೇ ಏನಾದರೂ ಶನಿ ಏನಾದರೂ ವಕ್ರ ಆಗಿದ್ರೆ ಅವ್ರ ಜಾತಕದಲ್ಲಿ ಶನಿ ವಕ್ರ ಇದ್ದರೆ ಎಲ್ಲದೂ ಸ್ವಲ್ಪ ಬೇಗ ಬೇಗ ನಡೆಯುತ್ತೆ ಸಲ ನಿಧಾನವೂ ಆಗ್ತವೆ ಶನಿ ವಕ್ರ ಇದ್ದಷ್ಟು ಸ್ವಲ್ಪ ಎಲ್ಲ ಬೇಗ ನಡೆಯುತ್ತೆ ಅವ್ರ ಜೀವನದಲ್ಲಿ ಶನಿ ನೋಡ್ಕೋಬೇಕು ಜಾತಕದಲ್ಲಿ ವಕ್ರ ಇದ್ದಾರೆ ರೆಟ್ರೋಗೇಡ್ ಇದ್ದಾರ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ತುಂಬ ಕಷ್ಟಪಟ್ಟು ಜೀವನ ಮಾಡುವಂಥ ವ್ಯಕ್ತಿಯಾಗಿರ್ತಾರೆ ತುಂಬ ಶ್ರಮ ಜೀವಿನೇ ಅಂತ ಹೇಳ್ಬೋದು ಶನಿದೇವರು ಲಗ್ನದಲ್ಲಿ ಇದ್ದಾಗ ಮತ್ತು ಸಲ ತುಂಬ ಸಮಸ್ಯೆ ಇದ್ದರೆ ತುಂಬ ನಿರಾಶೆ ಅಂದರೆ ಶನಿ ಕೆಟ್ಟದಾಗ ತುಂಬ ನಿರಾಶೆಗೆ ಹೋಗೋವಂಥ ವ್ಯಕ್ತಿಗಳಾಗಿರ್ತಾರೆ ಏನೇ ಮಾಡಿದ್ರೂ ಏನೋ ಒಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಏನೂ ಆಗ್ತಾಯಿರಲ್ಲ ಜೀವನದಲ್ಲಿ ಏಳಿಗೆ ಆಗ್ತಿಲ್ವಲ್ಲ ನಾವು ಎಷ್ಟೇ ಕಷ್ಟಪಟ್ಟಿದ್ರು ಮುಂದೆ ಬರೋಕ್ಕಾಗ್ತಿಲ್ವಲ್ಲ ಅನ್ನೋದೆಲ್ಲದು ಆಟೋಮೆಟಿಗಿ ಬಂದುಬಿಡುತ್ತೆ ಕೆಲವೊಂದು ಸಲ ಬೇರೆಯವ್ರನ್ನ ಸಂಶಯವಾಗಿ ನೋಡೋ ರೀತಿ ಆಗ್ಬಿಡ್ತಾರೆ ಈ ಥರ ಲಗ್ನದಲ್ಲಿ ಶನಿ ಇದ್ದಾಗ ಮತ್ತು ಅಪಮಾನಗಳು ಬರುವಂಥ ಸಾಧ್ಯತೆಗಳು ಇವರಿಗೆ ಜಾಸ್ತಿ ಇರುತ್ತೆ ಇದೆಲ್ಲ ಶನಿಯ ಕಾರಕಗಳು ಪೂರ್ತಿ ನಾನು ಏನು ಎಲ್ಲ ಶನಿಗೆ ಸಂಬಂಧಪಟ್ಟಂಥ ಕಾರಕಗಳೇ ಇವರು ಲಗ್ನದಲ್ಲಿ ಕೂತ್ಕೊಂಡಾಗ ಈ ರೀತಿ ಫಲಗಳನ್ನ ಕೊಡ್ತಾರೆ ಎರಡನೇ ಭಾವದಲ್ಲಿ ಕೂತ್ಕೊಂಡಾಗ ಅದು ಬೇರೆ ರೀತಿ ಮೂರನೇ ಬೌದಾಗ ಕುತ್ಕೊಂಡಾಗ ಬೇರೆ ರೀತಿ ಈ ರೀತಿ ಆ ಜಾಗದಲ್ಲಿ ಕೂತ್ಕೊಂಡಾಗ ಅವ್ರ ಕ್ಯಾರೆಕ್ಟರನ್ನ ಬದಲು ಮಾಡ್ಕೊತಾರೋ ಅವರು ಮತ್ತು ಯಾವುದೇ ಒಂದು ಒಂದು ವಿಚಾರಗಳನ್ನು ದೃಢವಾಗಿ ನಿರ್ಧಾರ ತಗೊಳ್ಳೋದೇ ಇಲ್ಲ ಮಾಡಲೇಬೇಕು ಅನ್ನೋ ಥರ ದೃಢವಾದಂಥ ಸಂಕಲ್ಪ ಇರೋದಿಲ್ಲ ಆಯಿತಾ ಸ್ವಲ್ಪ ಇವರೇ ಸ್ವಲ್ಪ ಗೊಂದಲದಲ್ಲಿ ಜಾಸ್ತಿ ಇರ್ತಾರೆ ಗೊಂದಲ ಜಾಸ್ತಿ ಮಾಡ್ಕೊತಾರೆ ಮತ್ತು ಜಾಸ್ತಿ ಮನಸ್ಸಲ್ಲಿ ಅನುಮಾನ ಪಡೋಂಥದ್ದು ಜಾಸ್ತಿ ಆಗುತ್ತೆ ಶನಿದೇವ್ರು ಏನಾದ್ರು ನಮ್ಮ ಜಾತಕದಲ್ಲಿ ಕೆಟ್ಟಿದ್ರೆ ನೋಡ್ಕೊಳ್ಳಿ ಯಾವಾಗಲೂ ಒಬ್ಬೊಬ್ಬರೇ ಮಾತಾಡ್ಕೊತಾರೆ ಅಂದರೆ ಅವ್ರ ಮನಸ್ಸೊಳಗೆ ಅವರೇ ಮಾತಾಡ್ಕೊತಾರೆ ಅವ್ರಂಗೆ ಹಂಗೆ ಅದಂಗೆ ಇದಂಗೆ ಜಾಸ್ತಿ ಅವರಲ್ಲೇ ಅವರು ಮಾತಾಡ್ಕೊಳ್ಳೋವಂಥದ್ದು ಜಾಸ್ತಿ ಆಗುತ್ತೆ ಇದು ಶನಿ ಪ್ರಭಾವದಿಂದ ಅವ್ರು ಯಾವ ರೀತಿ ಆಗ್ತಿರುತ್ತೆ ಜೀವನದಲ್ಲಿ ಬೇಗ ಮೇಲೆ ಹೇಳೋಕ್ಕಾಗಲ್ಲ ಅಥವಾ ಏನೋ ಒಂದು ಸಮಸ್ಯೆಗಳು ಅಡೆತಡೆಗಳು ಬರ್ತಾ ಇರ್ತವೆ ಎಲ್ಲ ಪ್ರತಿಯೊಂದು ನಿಧಾನ ಆಗ್ತಾ ಇರುತ್ತೆ ಪ್ರಭಾವ ನಮ್ಮ ಮೇಲೆ ಬೀರಿದಾಗ ಇದನ್ನು ನೋಡಬೇಕಾಗತ್ತೆ ಮತ್ತು ಇವ್ರನ್ನ ಶನಿದೇವರು ದಾರಿ ಅಂಥ ಜನಗಳ ಜೊತೆಗೆ ನಮ್ಮನ್ನು ಬಿಟ್ಬಿಡ್ತಾರೆ ಸಲ ಅಂಥರ್ ಜನನ ಭೇಟಿ ಮಾಡಿಸೋಂಥದ್ದು ಅಂಥರ್ ಜೊತೆಗೆ ಸೇರೋಂಥದ್ದು ಥರ ಮಾಡಿಬಿಡ್ತಾರೆ ಶನಿದೇವ್ರು ಏನಾದ್ರು ಕೆಟ್ಟಿದ್ರೆ ಮತ್ತು ಸೋಮಾರಿತನ ನಿಮಗೆ ಹೇಳಿದ್ರೆ ಸೋಮಾರಿತನ ಜಾಸ್ತಿ ಇರುತ್ತೆ ಇವರಿಗೆ ಅದೊಂದು ಇದು ಮಾಡ ಅದು ಇದ್ದೇ ಇರುತ್ತೆ ಶನಿದೇವರು ಏನಾರು ಇದಾಗ್ಬಿಟ್ರೆ ನಮಗೆ ನೆಗೆಟಿವ್ ಆಗಿಬಿಟ್ರೆ ಜಾತಕದಲ್ಲಿ ಸೋಮಾರಿತನ ಅನ್ನೋದು ಜಾಸ್ತಿ ಇರುತ್ತೆ ಮತ್ತು ಖಿನ್ನತೆ ಮತ್ತು ಮಾನಸಿಕ ಸಮಸ್ಯೆಗಳು ಸದಾ ಕಾಡ್ತಾ ಇರುತ್ತೆ ಅವರಿಗೆ ಏನಾರು ಒಂದು ಸಮಸ್ಯೆಗಳು ಬರ್ತಿರುತ್ತೆ ತುಂಬ ಖಿನ್ನತೆಗೊಳಗಾಗುವಂಥದ್ದು ಇವೆಲ್ಲದೂ ಸಹಿತ ಶನಿದೇವರು ಇಲ್ಲಿದ್ದಾಗ ಕೊಡ್ತಾರೆ ಮತ್ತು ಇವರು ಎಂಥ ಸಾಧನೆ ಮಾಡಿರಲಿ ಅದರ ತೃಪ್ತಿ ಅನ್ನೋದೇ ಇರೋದಿಲ್ಲ ಏನೇ ಒಂದು ಕೆಲಸ ಮಾಡಿ ಎಂಥದೇ ಒಂದು ಸಾಧಿಸಿರಲಿ ಬಟ್ ಅದು ತೃಪ್ತಿ ಸಿಗೋದಿಲ್ಲ ಅದರಿಂದ ಒಂದು ಒಳ್ಳೆಯ ನೇಮ್ ಆಗಿರ್ಬೋದು ಫೇಮ್ ಆಗಿರ್ಬೋದು ಒಳ್ಳೆ ಖ್ಯಾತಿ ಆಗಿರ್ಬೋದು ಇದು ಯಾವುದು ಸಿಗೋದಿಲ್ಲ ಪಾಪ ಅವರಿಗೆ ಈ ರೀತಿ ಸಮಸ್ಯೆಗಳು ಬಂದ್ಬಿಡ್ತವೆ ಮತ್ತು ತುಂಬ ಆಟಮಾರಿಗಳಾಗಿರ್ತಾರೆ ಕೆಲವರು ನೋಡ್ಬೋದು ತುಂಬ ಹಠ ಮಾಡ್ತವ್ರೆ ಅಂತಂದರೆ ಶನಿಗೂ ಸಂಬಂಧಪಡುತ್ತೆ ಅದು ಆಟಮಾರಿ ತನಕ ಶನಿಗೂ ಸಂಬಂಧಪಡುತ್ತೆ ಸ್ವಲ್ಪ ಎಲ್ಲದರಲ್ಲೂ ಸ್ವಲ್ಪ ತುಂಬ ನಿಧಾನ ಜೀವನದಲ್ಲಿ ಸ್ವಲ್ಪ ನಿಧಾನ ಆಗ್ತಿದೆ ಅಂತಂದರೆ ಅದು ಶನಿ ಪ್ರಭಾವ ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ಮಾಡ್ಕೊಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ಮಂದವಾಗಿರ್ತಾರೆ ಇವರು ಮತ್ತು ಮುಂಗೋಪ ಜಾಸ್ತಿ ಇರುತ್ತೆ ಕೆಲವೊಂದು ಸರಿ ಕೋಪಗಳನ್ನು ಮಾಡ್ಕೊಳ್ಳೋಂಥದ್ದು ಇದೆಲ್ಲದೂ ಜಾಸ್ತಿ ಆಗುತ್ತೆ ಇನ್ನೂ ತುಂಬ ಕೆಟ್ಟುಬಿಟ್ರೆ ನಾವು ಹೊಡ್ತೇವೆ ತುಂಬ ಒಂಟಿತನ ಜಾಸ್ತಿ ಕಟ್ಟುತ್ತೆ ಒಂಟಿತನ ಇರಬೇಕು ಆರಾಮಾಗಿ ಒಬ್ಬನೇ ಇರಬೇಕು ಯಾರು ಬೇಡ ಅಂತ ರೀತಿ ಹೋಗ್ಬಿಡುತ್ತೆ ಅಂದರೆ ಆ ಸನ್ಯಾಸತ್ವಕ್ಕೆ ಆ ಡಿಟ್ಯಾಚ್ಮೆಂಟ್ಗೆ ತಂದು ತೊಗೊಂಡು ಹೋಗ್ಬಿಡುತ್ತೆ ಅದು ಶನಿದೇವರು ಮತ್ತು ತುಂಬ ದುಃಖ ಕೊಡೋವಂಥ ಶನಿದೇವ್ರೆ ಶನಿಗೆ ಕಾರಕ ದುಃಖಗಳು ಅಪಮಾನಗಳು ಅಪಘಾತಗಳು ಆಗಿರ್ಬೋದು ಅಡೆತಡೆಗಳು ಇದೆಲ್ಲದೂ ಸಹಿತ ಶನಿದೇವರು ಕೊಡ್ತಾರೆ ಮತ್ತು ಅವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಬರ್ತವೆ ಯಾಕಂದರೆ ಶನಿ ಬಂದು ವಾಯುಕಾರಕ ಗ್ಯಾಸ್ಟ್ರಿಕ್ಗೆ ಸಂಬಂಧಪಟ್ಟಂಥದ್ದು ಸಮಸ್ಯೆಗಳು ಬರ್ಬೋದು ಇದೆಲ್ಲದೂ ಸಹಿತ ಇರುತ್ತೆ ಮತ್ತು ಏಕಾಗ್ರತೆ ಇರೋದಿಲ್ಲ ಯಾವುದೇ ವಿಚಾರದಲ್ಲೂ ಏಕಾಗ್ರತೆ ಅನ್ನೋದು ಇರೋದಿಲ್ಲ ಸ್ವಲ್ಪ ಕೆಟ್ಟ ಹವ್ಯಾಸಗಳಿಗೆ ಬೀಳುವಂಥ ಸಾಧ್ಯತೆಗಳು ಇರ್ತವೆ ಸೋಮಾರಿತನ ಜಾಸ್ತಿ ಇರುತ್ತೆ ಇದನ್ನೆಲ್ಲದು ನೋಡ್ಕೊಬೇಕಾಗತ್ತೆ ದೇವರು ಏನಾದರೂ ಲಗ್ನದಲ್ಲಿ ಕೂತ್ಕೊಂಡಾಗ ಅವ್ರ ಗುಡ್ಡಿದಾರ ಬ್ಯಾಡಿದಾರೆ ಯಾವ ರೀತಿ ಇದ್ದಾರೆ ಅಂತ ತಿಳ್ಕೊಬೇಕು ಅಂತಂದರೆ ನಿಮಗಿದೆಲ್ಲ ಗೊತ್ತಿರಬೇಕು ಯಾವ್ದಾರು ಒಂದು ಜಾತಕನ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೂ ನಿಮಗೆ ತಿಳ್ಕೊಂಡಿಲ್ಲ ಅಂತಂದರೆ ನೀವು ಇನ್ನೊಬ್ಬರ ಜಾತಕನ ಪ್ರಕ್ಷನ್ ಮಾಡೋಕ್ಕಲ್ಲ ಅಂತಂದರೆ ಅವರ ಸ್ವಭಾವನ ತಿಳ್ಕೋಬೇಕು ವೆರಿ ಇಂಪಾರ್ಟೆಂಟ್ ಅಥವಾ ಬರ್ತ್ ಟೈಮನ್ನ ಕರೆಕ್ಷನ್ ಮಾಡಬೇಕಾರೆ ನಮ್ಮ ಸ್ಟೂಡೆಂಟ್ ಯಾರು ನೋಡ್ತಿದ್ರೆ ಬರ್ತ್ ಟೈಮನ್ನ ಕರೆಕ್ಷನ್ ಮಾಡಬೇಕಾದ್ರೆ ನಿಮಗೆ ಇದೆಲ್ಲದು ಹೆಲ್ಪ್ ಮಾಡುತ್ತೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ನೋಡ್ಕೊಂಡು ಅವ್ರ ಸ್ವಭಾವನ ಅವ್ರಿಗೆ ಹೇಳಿ ನೀವು ಈ ರೀತಿ ಈ ರೀತಿ ಇದ್ದೀರಾ ಇಲ್ಲ ಅಂತ ತಿಳ್ಕೊಂಡು ಬರ್ತ್ ಟೈಮನ್ನು ಕರೆಕ್ಷನ್ ನಾವು ಮಾಡ್ಬೋದು ಇಷ್ಟೆಲ್ಲ ಶನಿಗೆ ಸಂಬಂಧಪಟ್ಟಂಥ ವಿಚಾರಗಳು ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ತುಂಬ ಕಾಂಬಿನೇಷನ್ಗಳು ಬಂದಾಗ ಚೇಂಜಸ್ ಆದಾಗ ಯಾವ ರೀತಿ ಇರುತ್ತೆ ಅವರ ಸ್ವಭಾವ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದ್ರ ಬಗ್ಗೆಯೂ ನೋಡೋಣ ಗುಡ್ ಕಾಂಬಿನೇಷನ್ ಇದ್ದಾಗ ಭಗವಂತ ಗುಡ್ ರಿಸಲ್ಟಾಗಿ ಕೊಡ್ತಾನೆ ಬ್ಯಾಡ್ ಕಾಂಬಿನೇಷನ್ ಇದ್ದಾಗ ಬ್ಯಾಡ್ ರಿಸಲ್ಟಾಗಿ ಕೊಡ್ತಾನೆ ಏನೂ ಮಾಡೋಕ್ಕಾಗಲ್ಲ ಅದನ್ನು ಯಾವ ರೀತಿ ತಿಳ್ಕೊಬೇಕು ಅನ್ನೋದನ್ನು ಜ್ಯೋತಿಷ ಕ್ಲಾಸಿಗೆ ಜಾಯ್ನ್ ಆದಾಗ ಮಾಡ್ತಾ ಸಿಗುತ್ತೆ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕು ಕೆ ಪಿ ಜ್ಯೋತಿಷ್ಯ ತರಗತಿಗಳು ಸ್ಟಾರ್ಟ್ ಆಗ್ತಿರುತ್ತೆ ದಯವಿಟ್ಟು ಯಾರಾದರೂ ಕ್ಲಾಸಿಗೆ ಜಾಯ್ನ್ ಆಗೋಂಥವ್ರು ಕ್ಲಾಸಿಗೆ ಜಾಯ್ನ್ ಆಗಿ ತುಂಬ ವಿಚಾರ ತಿಳ್ಕೊತೀರ ಇದರೊಳಗೆ ತುಂಬ ರೋಲ್ಗಳಿದ್ದಾವೆ ಯಾವ ರೀತಿ ನೋಡಬೇಕು ಅದೆಲ್ಲ ರೋಲ್ಗಳು ಕೊಡ್ತೀವಿ ಮತ್ತು ಕಾಂಬಿನೇಷನ್ ಇರುತ್ತೆ ಪರಿಹಾರಗಳು ಇರ್ತವೆ ಈ ಥರ ಇತ್ತು ಇವಾಗ ಶನಿದೇವರು ಈ ಥರ ಆದ ಇವಾಗ ನಾವು ಏನು ಮಾಡಬೇಕು ಶನಿದೇವರಿಗೆ ಯಾವ ರೀತಿ ಪರಿಹಾರವನ್ನು ಮಾಡ್ಕೊಬೇಕು ಇದೆಲ್ಲದು ಇರುತ್ತೆ ಆಯಿತಾ ಪ್ರತಿಯೊಂದು ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ ಆಯಿತಾ ಕೊಟ್ಟಿಲ್ಲದ್ರೆ ಅದು ಏನಿಲ್ಲ ಎಷ್ಟೋ ನಮ್ಮ ಗ್ರಂಥಗಳನ್ನು ಓದಿ ಪುರಾಣಗಳನ್ನು ಓದಿ ಶನಿದೇವರು ಸಮಸ್ಯೆ ಮಾಡಿದಾಗ ಏನು ಮಾಡಬೇಕು ಎಲ್ಲದೂ ಕೊಟ್ಟಿದ್ದರ್ತಾರೆ ಅದನ್ನು ಮಾಡ್ಕೊಬೇಕಷ್ಟೆ ಆಯಿತಾ ಶನಿದೇವರಿಗೆ ಈ ರೀತಿ ಪದ್ಯಗಳನ್ನು ಮಾಡಿದಾಗ ಅವರು ಕಂಟ್ರೋಲಿಗೆ ಬರ್ತಾರೆ ಆಯಿತಾ ಇಷ್ಟು ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು